ಸಚಿವ ಶ್ರೀರಾಮುಲಿಗೆ ಕಾನೂನು ರೀತಿಯ ಸಂಕಷ್ಟ ಎದುರಾಗಿದೆ. ನಾಲ್ಕನೇ ಆರೋಪಿ ಸ್ಥಾನದಲ್ಲಿರುವಂತ ಸಚಿವ ಶ್ರೀರಾಮುಲು ಅವರಿಗೆ ಇದೀಗ ಕೋರ್ಟ್ ಆದೇಶ ಕೊಟ್ಟಿದೆ. ಶ್ರೀರಾಮುಲು ಕೂಡಲೇ ಶ್ರೀರಾಮುಲು ಅವರಿಗೆ ಉರುಳಾಗುತ್ತಾ ಆ 27 ಎಕರೆ ಜಮೀನು ಅಂತ ನಾಲ್ಕನೇ ಆರೋಪಿಯಾಗಿದ್ದರೆ ಸದರಿ ಪ್ರಕರಣದಲ್ಲಿ ಅವರು ರಾಮುಲಿಗೆ ಉರುಳಾಗುತ್ತಾ ಆ 27 ಎಕರೆ ಜಮೀನು ಅಂತ ಹೇಳಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಾಗ ಕಬಳಿಸಿದ್ರ ಶ್ರೀರಾಮುಲು ಅನ್ನುವ ಪ್ರಶ್ನೆ. ಆರೋಪದಿಂದ ಮುಕ್ತರಾಗಲು ಪದತ್ಯಾಗ ಮಾಡುವುದು ಅನಿವಾರ್ಯವಾಗುತ್ತಾ? ಆರೋಪ ಮುಕ್ತರಾಗಲಿಕ್ಕೆ ಸಚಿವ ಸ್ಥಾನವನ್ನು ತೊರಿಬೇಕಾಗುತ್ತಾ? ಆರೋಪಿ ಸ್ಥಾನದಲ್ಲಿರುವಂತ ರಾಮುಲು ಅವರ ರಾಜೀನಾಮೆ ಅನಿವಾರ್ಯವಾಗುತ್ತಾ? ರಾಜೀನಾಮೆ ಕೊಟ್ಟು ಹೊರ ಹೋಗ್ತಾರಾ? ಸಾರ್ವಜನಿಕ ವಲಯದಲ್ಲಿ ರಾಜೀನಾಮೆಯ ಕೂಗು ಕೇಳಿಬರ್ತಾ ಇದೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 27 ಎಕರೆ ಭೂಮಿಯನ್ನು ಕಬಳಿಸಿರುವಂತ ಆರೋಪ ಶ್ರೀರಾಮುಲು ಅವರ ಮೇಲಿದೆ. ಉಸ್ತುವಾರಿ ಸಚಿವ ಶ್ರೀರಾಮುಲು ವಿರುದ್ಧ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ. ಬಳ್ಳಾರಿಯ ಟಿಬಿ ಸ್ಯಾಂಟೋರಿಯಂ ಜಾಗದ ಅಕ್ರಮದ ಪ್ರಕರಣ ಇದು. ಜನಪ್ರತಿನಿಧಿಗಳ ಕೋರ್ಟ್ನ ಜಾಮೀನು ಪಡೆದುಕೊಂಡಿರುವಂಥ ಸಚಿವ 27 ಎಕರೆ ಜಮೀನು ಅಕ್ರಮವಾಗಿ ಪಡೆದಿದ್ದಾರೆ. ಆರೋಪದಡಿ ದೂರು ದಾಖಲಾಗಿತ್ತು. ಆರೋಪಿ ಸ್ಥಾನದಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀರಾಮುಲು ಈಗ ಅಕುಲ ಲಕ್ಷ್ಮಮ್ಮ ಎಂಬುವರ ಜಮೀನನ್ನು ಅಕ್ರಮವಾಗಿ ಕ್ರಯ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಇದೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಾಗ ಕಬಳಿಕೆ ಮಾಡಿಕೊಂಡಿರುವಂಥ ಆರೋಪ ಇದು. ಈಶ್ವರಪ್ಪ ಆರೋಪ ಹೊತ್ತ ಹಿನ್ನೆಲೆ ಸಚಿವ ಸ್ಥಾನವನ್ನು ತ್ಯಜಿಸಬೇಕಾಯಿತು. ಈಗ ರಾಮುಲು ಅವರ ಸರದಿ. ರಾಮುಲು ಅವರು ಕೂಡ ನೈತಿಕತೆಯ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ನೀಡ್ತಾರಾ ಅನ್ನೋದು ಪ್ರಶ್ನೆ. ಆರೋಪಿ ಸ್ಥಾನದಲ್ಲಿರುವಂಥ ರಾಮುಲು ಅವರು ಸಚಿವ ಸ್ಥಾನದಲ್ಲಿ ಮುಂದುವರಿಯೋದು ಎಷ್ಟರ ಮಟ್ಟಿಗೆ ಸರಿ? ಈಶ್ವರಪ್ಪ ಅವರಿಗೊಂದು ನ್ಯಾಯ, ಶ್ರೀರಾಮುಲ್ಗೊಂದು ನ್ಯಾಯ ಅಂತಿದೆಯಾ ಪಕ್ಷದಲ್ಲಿ? ಖಂಡಿತವಾಗೂ ಇಲ್ಲ. ಆರೋಪ ಮುಕ್ತರಾಗಿ ಬರೋವರಿಗೆ ಸಚಿವ ಸ್ಥಾನದಿಂದ ದೂರ ಇಡಬೇಕು ಅಂತ ಹೇಳಿ ಮಾತುಗಳು ಕೇಳಿಬರ್ತಾ ಇದ್ದವೆ. ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ ರಾಜೀನಾಮೆಯ ಕೂಗು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಕೊಡ್ತಾರೆ. ವೆಂಕಟೇಶ, ಮೊನ್ನೆಯಷ್ಟೇ ಶ್ರೀರಾಮುಲು ಹೇಳಿದಂಥ ಒಂದು ಮಾತು ನೆನಪಿದೆ. ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಜಾಮೀನು ಮೇಲಿದ್ದಾರೆ. ಡಿ ಕೆ ಶಿವಕುಮಾರ್ ಇಂದ ಹಿಡಿದು ಡೆಕ್ಕನ್ ಅವರ ಏನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿದೆ, ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಜಾಮೀನು ಮೇಲಿದ್ದಾರೆ ಅಂತ. ಈಗ ಶ್ರೀರಾಮುಲು ಜಾಮೀನು ಮೇಲಿದ್ದಾರಲ್ಲ, ಇವರು ರಾಜೀನಾಮೆಯನ್ನು ಕೊಡ್ತಾರಾ ಈಗ ಹಾಗಾದರೆ? ಖಂಡಿತವಾಗ್ಲೂ ದಶರಥ್, ಏನು ಪಕ್ಷದಲ್ಲಿ ಈಶ್ವರಪ್ಪ ಅವರಿಗೆ ಒಂದು ನ್ಯಾಯ, ಶ್ರೀರಾಮುಲು ಅವರಿಗೆ ಒಂದು ನ್ಯಾಯನ ಅಂತಕ್ಕಂಥ ಮಾತುಗಳು ಈಗ ಬಳ್ಳಾರಿ ವಲಯದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಆರೋಪ ಮುಕ್ತವಾದರೂ ಕೂಡ ಇನ್ನೂ ಈಶ್ವರಪ್ಪನವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಆದ್ರೆ ಆರೋಪ ಹೊತ್ತಿರ್ತಕ್ಕಂಥ ಶ್ರೀರಾಮುಲು ಅವರನ್ನ ಯಾಕೆ ರಾಜೀನಾಮೆಯನ್ನ ತಗೊಂಡಿಲ್ಲ ಅಥವಾ ರಾಜೀನಾಮೆಯನ್ನ ಶ್ರೀರಾಮುಲು ಅವರೇ ಕೊಡ್ತಾರ ಅಂತಕ್ಕಂಥ ಮಾತುಗಳು ಇದೀಗ ಕೇಳಿ ಬರ್ತಕ್ಕಂಥದ್ದು. ಏನು ಶ್ರೀರಾಮುಲು ಅವರು ನಗರದಲ್ಲಿರ್ತಕ್ಕಂಥ ಏನು ರುಕ್ಮಿಣಿ ಅವೆನ್ಯೂ ಜಾಗದ ಜಾಗದಲ್ಲಿ 27.75 ಸೆಂಟ್ಸ್ ಏನಿದೆ, 27 ಎಕರೆ ಜಾಗ ಏನಿದೆ, ಆ ಜಾಗ ನಕಲಿ ದಾಖಲೆ ಸೃಷ್ಟಿ ಮಾಡಿ ಶ್ರೀರಾಮುಲು ಅವರು ಆ ಒಂದು ಜಾಗವನ್ನ ಕಬಳಿಕೆ ಮಾಡಿದರೆ ಆ ಜಾಗ ಅಕುಲ ಲಕ್ಷ್ಮಮ್ಮ ಅವರಿಗೆ ಸೇರಿದ್ದು ಅಂತಕ್ಕಂಥದ್ದು. ಸುಮಾರು 6,000 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ. ಶ್ರೀರಾಮುಲು ಅವರು ನಾಲ್ಕನೇ ಆರೋಪಿಯಾಗಿದ್ದಾರೆ. ಆ ಆರೋಪದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಈಗಾಗಲೇ ರಾಮುಲು ಅವರು ಜಾಮೀನನ್ನ ಪಡ್ಕೊಂಡಿದ್ದಾರೆ. ಸೊ ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ ಪಕ್ಷ ಯಾಕೆ ರಾಮುಲು ಅವ್ರ ಮೇಲೆ ಇಷ್ಟೊಂದು ಸಿಂಪತಿ ತೋರಿಸ್ತಾ ಇದೆ ಅಂದ್ರೆ ಪಕ್ಷದಲ್ಲಿ ಈಶ್ವರಪ್ಪನವರಿಗೆ ಒಂದು ನ್ಯಾಯ, ಶ್ರೀರಾಮುಲು ಅವರಿಗೆ ಒಂದು ನ್ಯಾಯ ಅನ್ನುವಂತಹ ಒಂದು ಮಾತುಗಳು ಈಗ ಬಳ್ಳಾರಿಯಲ್ಲಿ ಕೇಳಿ ಬರ್ತಕ್ಕಂಥದ್ದು. ಏನು ಅಕುಲ ಲಕ್ಷ್ಮಮ್ಮ ಅವರಿಗೆ ಸೇರಿರ್ತಕ್ಕಂಥ ಈ ಜಮೀನ್ ಏನಿದೆ, ಇದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕಂಪೌಂಡ್ ಅನ್ನ ಕಟ್ಕೊಂಡಿದ್ದಾರೆ. ಕಂಪೌಂಡ್ ಅನ್ನ ಕಟ್ಕೊಂಡಿರ್ತಕ್ಕಂಥ ಈ ಒಂದು ಏನು ಪ್ರಕರಣದಲ್ಲಿದ್ದಾರೆ, ಪ್ರಕರಣದಲ್ಲಿದ್ದವ್ರ ಮೇಲೆ ಈಗಾಗಲೇ FIR ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಏನಾದ್ರೂ ಈ ಪ್ರಕರಣ ಸಾಬೀತಾದ್ರೆ ರಾಮುಲು ಅವರಿಗೆ ಈ ಪ್ರಕರಣ ಉರುಳಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಮುಲು ಅವರನ್ನ ಸಚಿವ ಸ್ಥಾನದಿಂದ ತೆಗಿಬೇಕು ಅನ್ನುವಂತ ಮಾತುಗಳು ಈಗ ಬಳ್ಳಾರಿಯಲ್ಲಿ ಕೇಳಿ ಬರ್ತಕ್ಕಂಥದ್ದು ದಶರಥ. ಇದ್ರ ಜೊತೆಗೆ ಆರೋಪ ಬಂದಿದೆ, ಅದು ಕೂಡ ಪ್ರಕರಣ ಗಂಭೀರ ಸ್ವರೂಪದ್ದಾಗಿದೆ ಅಂತ ಹೇಳಿದ ತಕ್ಷಣ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಕಳಂಕಿತ ಸಚಿವರನ್ನ ಸಂಪುಟದಲ್ಲಿ ಇಟ್ಕೊಳ್ಳೋದಕ್ಕಿಂತ ಅಂದ್ರೆ ನೀವು ಆರೋಪ ಮುಕ್ತರಾಗಿ ಬರ್ರಿ ಅಂತ ಹೇಳಿದ್ರೆ ಅದೊಂದು ರೀತಿ ನ್ಯಾಯವಾಗುತ್ತೆ. ಈಗ ಈಶ್ವರಪ್ಪನವರನ್ನ ಹೇಗೆ ದೂರ ಇಟ್ಟರು, ರಾಮುಲು ಅವರನ್ನ ಯಾಕೆ
ಎಲ್ಲೊಂದ್ ಕಡೆ ರಾಮುಲವರನ್ನ ಆಚೆ ಇಟ್ರೆ ಬಳ್ಳಾರಿ ಭಾಗದಲ್ಲಿ ವೀಕ್ ಆಗ್ತೇವೆ, ಮುಂದೆ ಚುನಾವಣೆ ಸಂದರ್ಭದಲ್ಲಿ ಏನಾದರೂ ತೊಡಕಾಗುತ್ತೆ ಅನ್ನುವ ಕಾರಣ ಇರಬಹುದು ಅಂತ. ಖಂಡಿತವಾಗ್ಲೂ ದಶರಥ, ಏನು ನೈಜತೆಯಿಂದ ಕೂಡಿರತಕ್ಕಂತ ಸರ್ಕಾರ ನಮ್ದು, ಯಾರೇ ತಪ್ಪು ಮಾಡಲಿ ತಪ್ಪು ಮಾಡಿರೋ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ಕೊಂಡು ಬರ್ತಿದ್ದಾರೆ ಅನ್ನುವಂತ ಮಾತುಗಳು ಬಳ್ಳಾರಿಯಲ್ಲಿ ಕೇಳ್ಬರ್ತಕ್ಕಂಥದ್ದು. ಮತ್ತು ಯಾಕೆ ಮುಖ್ಯಮಂತ್ರಿಗಳು ಇಂತಹ ಒಂದು ಗಂಭೀರ ಆರೋಪವನ್ನ ಹೊತ್ತಿರ್ತಕ್ಕಂಥ ಶ್ರೀರಾಮುಲು ಅವರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ, ಯಾಕೆ ಅವರ ರಾಜೀನಾಮೆಯನ್ನ ಪಡೆಯಲಿಲ್ಲ? ಈಗ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರುವಂತಹ ಉಗ್ರಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ರಾಮುಲು ಅವರ ವಿರುದ್ಧ 27 ಎಕರೆ ಅಕ್ರಮವಾಗಿ ಕಬಳಿಸಿರುವಂತಹ ಆರೋಪ ಇದೆ. ರಾಮುಲು ಅವರು ಮೊನ್ನೆ ಮೊನ್ನೆಯಷ್ಟೇ ಹೇಳ್ತಾ ಇದ್ರು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ಜಾಮೀನ್ ಮೇಲಿದ್ದಾರೆ ಅಂತ ಹೇಳಿ, ಇವರು ಕೂಡ ಜೀಗ ಜಾಮೀನ್ ಮೇಲಿದ್ದಾರೆ, ಏನ್ ಹೇಳಕ್ ಬಯಸ್ತೀರಿ ಸರ್? ನೋಡಿ, 6,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಲೋಕಾಯುಕ್ತ ಪೊಲೀಸರು ಈಗಾಗಲೇ ದಾಖಲು ಮಾಡಿದ್ದಾರೆ. ಬೆಂಗಳೂರಿನ ಯಾರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದೆ, ಅದರಲ್ಲಿ ಇವತ್ತು ಅವರು ಬೇಲ್ ತಗೊಂಡು ಅವರಿದ್ದಾರೆ. ಅಕ್ಯೂಸ್ ನಂಬರ್ 6. ಇದು ಇನ್ವೆಸ್ಟಿಗೇಟ್, ಇದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಬಂದು ಅಲ್ಟಿಮೇಟ್ಲಿ ಎಸ್ ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಅಂಡ್ ಚಾರ್ಜ್ ಶೀಟ್ ಹ್ಯಾಸ್ ಟು ಬಿ ಫೈಲ್ಡ್ ಅನ್ನುವಂತ ಡೈರೆಕ್ಷನ್ಸ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸೊ ಐ ಥಿಂಕ್ ಸರ್ವೆ ನಂಬರ್ 597 ಏನೋ ಏನೋ ಇರಬೇಕು ಬಳ್ಳಾರಿ. ಓಕೆ ಸರ್. ಸೊ ಅದ್ರಲ್ಲಿ 27 ಎಕರೆ 25 ಸೆಂಟ್ಸ್ ಏನ್ ಲ್ಯಾಂಡ್ ಇತ್ತು. ಸೊ ಅಮರಮಾಳ್ ಅನ್ನುವಂತವ್ರಿಗೆ ಸೇರಿದಂತದ್ದು. ಸೊ ನನಗೆ ನಾಪ್ ಇನ್ನೊಬ್ಬರ ಹೆಸರು ಏನೋ ಒಬ್ಬರದಿದೆ. ಸೊ ಅವರಲ್ಲಿ ಇರಬೇಕಾದ್ರೆ ಅವ್ರು ಏನ್ ಮಾಡಿದ್ರು, 10 ಎಕರೆ ಅವ್ರದನ್ನ ಈ ತುಂಗಭದ್ರಾ ಕೆನಾಲ್ ಏನಿದೆ, ತುಂಗಭದ್ರಾ ಡ್ಯಾಮಿನ ಕೆನಾಲ್, ಆ ಡ್ಯಾಮಿನ ಕೆನಾಲ್ಗೆ ಸಮ್ವೇರ್ ಇನ್ 94-95 ಅಕ್ವೈರ್ ಆಗುತ್ತೆ. ಅದಾದ ಮೇಲೆ 2001-2002 ಜನಾರ್ದನ್ ರೆಡ್ಡಿ ಅವರ ಮಾವ ಅವರಿಗೆ, ಅವರ ಶ್ರೀಮತಿಯವರ ತಂದೆಯವರಿಗೆ ಉಳಿದಂತ 17 ಎಕರೆ 25 ಗುಂಟೆಯನ್ನ ರಿಜಿಸ್ಟರ್ ಮಾಡಿಕೊಡುತ್ತಾರೆ. ಸೊ ಅಲ್ಲಿಗೆ ಅವ್ರಿಗೆ ಏನ, ಅವರಿಗೆ ವರ್ಜಿನ ಯಾರು ಲ್ಯಾಂಡ್ ಲಾರ್ಡ್ಸ್ ಇರ್ತಾರೆ ಅವ್ರ ಹತ್ರ ಇನ್ಯಾವುದು ಉಳಿಯೋದಿಲ್ಲ. ಆ 1 ಎಕರೆಗೆ 2 ಲಕ್ಷದಂತೆ ರಿಜಿಸ್ಟರ್ ಆಗುತ್ತೆ. ಯಾರು ಮಿಸ್ಟರ್ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾವ ಅವರ ಹೆಸರಿಗೆ. ಓಕೆ, ಅಂದ್ರೆ ಅರುಣ ಅವರ ತಂದೆಯವರ ಹೆಸರಿಗೆ. ಅರುಣ ಅವರ ತಂದೆಯವರ ಹೆಸರಿಗೆ, ಐ ಥಿಂಕ್ ಅವರ ಎಂತದ ರೆಡ್ಡಿ. ಓಕೆ. ಸೊ ಸೇಮ್ ಡೇ 27 ಎಕರೆ 25 ಸೆಂಟ್ಸ್ ಅನ್ನ 1 ಎಕರೆಗೆ 10,000 ರೂಪಾಯಿ ಹಾಗೆ ಒಂದು ಅಗ್ರಿಮೆಂಟ್ ಅನ್ನ ಮಿಸ್ಟರ್ ಶ್ರೀರಾಮುಲು ಮಾಡ್ಕೊಳ್ತಾರೆ. ಓಕೆ, ಆಯ್ತಲ್ಲ. ಅದರ ಮೇಲೆ ಅಗ್ರಿಮೆಂಟ್ ಮೇಲೆ ಕೋರ್ಟ್ ಅಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಗೆ ಸೂಟ್ ಹಾಕ್ತಾರೆ. ಅದು ಆ ಸೂಟ್ ಅಲ್ಲಿ ಅವರು ಎಕ್ಸ್ಪರ್ಟಿ ಆಗ್ತಾರೆ, ಯಾರು ಸೋಕಾಲ್ಡ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡಿರ್ತಾರಲ್ಲ ಅವರು. ಸೊ 39 ದಿವಸಗಳಲ್ಲಿ ಕೋರ್ಟ್ ಅಲ್ಲಿ ಜಜ್ಮೆಂಟ್ ಅಂಡ್ ಡಿಕ್ರಿ ಆಗುತ್ತೆ. ಇದನ್ನ ನೀವು ಗಮನಿಸಬೇಕು, ಭಾರತದ ನ್ಯಾಯಾಂಗ ಇಲಾಖೆಯಲ್ಲಿ ಇಷ್ಟು ತ್ವರಿತವಾಗಿ ಜಜ್ಮೆಂಟ್ ಅಂಡ್ ಡಿಗ್ರಿ ಆಗಿರೋ ಕೋಶ ಯಾವುದೇ ಪ್ರಕರಣ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರ ಆಧಾರದ ಮೇಲೆ 2011 ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ, ಎಕ್ಸಿಕ್ಯೂಷನ್ ಹಾಕಿ. ಜನಾರ್ದನ್ ರೆಡ್ಡಿ ಅವರ ಮಾವರಿಗೆ ಹೋಗಿದೆ, ಮಾವ ಅವರು ಅದನ್ನ ಕನ್ವರ್ಷನ್ ಮಾಡಿ ಮಗಳಿಗೆ ಗಿಫ್ಟ್ ಇಟ್ಕೊಡ್ತಾರೆ, ಅವರು ಲೇಔಟ್ ಮಾಡ್ತಾರೆ. ಆದ್ರೆ ಇನ್ನ ಉಳಿದ ಅದೇ ಸರ್ವೆ ನಂಬರ್ 257 ಎಕರೆ ಎಷ್ಟು ಸರ್ವೆ ನಂಬರ್ ಇಲ್ಲಿರುತ್ತೆ, ಬೇರೆಯವರಿಗೆ ಇದೆಯಲ್ಲ ಆ ಜಮೀನು, ಆ ಕಾಲುವೆ ಆಗಿ ಅದ್ರ ಪಕ್ಕದಲ್ಲಿರುವಂತ ಜಮೀನುಗಳನ್ನ ಇವರು ಕಬಳಿಸುವಂತ ದೃಷ್ಟಿಯಿಂದ ಇದನ್ನ ಮಾಡಿಕೊಂಡು ಅದ್ರ ರಿಜಿಸ್ಟರ್ ಕೋರ್ಟಿನ ಆದೇಶದ ರೀತಿ ಜಮೀನು ಇಲ್ಲ ಇದ್ರು ಸಹ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದ್ಮೇಲೆ ಇವರು 2011 ಅಂತ ಕಾಣುತ್ತೆ 11. ಓಕೆ. ಸೊ ಇವರು ವಿತಿನ್ 7 ಡೇಸ್ ಅಲ್ಲಿ ಇವತ್ತು ಅರ್ಜಿ ಕೊಡ್ತಾರೆ,
ರೆವಿನ್ಯೂ ಇನ್ಸ್ಪೆಕ್ಟರ್ ಸೇಮ್ ಡೇ ಹೋಗ್ತಾರೆ ಅರ್ಜಿ ತಗೊಂಡು, ಇಲ್ಲಿ ಯಾವುದು ಜಮೀನು ಅಕ್ವೈರ್ ಆಗಿಲ್ಲ ಏನೋ ಎಲ್ಲ ಜಮೀನ್ ಇದೆ ಅಂತ ಹೇಳಿ ಸೇಮ್ ಡೇ 24 hours ರಿಪೋರ್ಟ್ ಮಾಡ್ತಾರೆ. ಓಕೆ, ಆ ರೆವಿನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಮೇಲೆ ಸೇಮ್ ಡೇ ತಹಸೀಲ್ದಾರ್ ಎಸಿ ಕಳಿಸ್ತಾರೆ. ಇದನ್ನ ಕನ್ವರ್ಷನ್ ಗೆ ಇದನ್ನ ಮಾಡ್ಬೋದು. ಎಸಿ ನಂತರ ಡಿಸಿ ಕಳಿಸ್ತಾರೆ. ಯಾರು ಡಿಸಿ ಅವರಾಗ ಏನು ಅವರು ಎ ಒನ್ ಇದ್ದಾರೆ, ಅಕ್ಯೂಸ್ ನಂಬರ್ ಒನ್ ಮಾನ್ಯ ಶಿವಸ್ನವರು. ಯಾರು ಯಾರು ಯಾರಿದ್ರು ಸರ್? ಆಗ ಶಿವಪ್ಪ, ಶಿವಪ್ಪ. ಓಕೆ, ಸೊ ಅವರು ವಿತಿನ್ 7 days ಅಲ್ಲಿ ಇವರಿಗೆ ನೋಡಿ ದುಡ್ಡು ಕಟ್ಟಿ ಕನ್ವರ್ಷನ್ ಚಾರ್ಜಸ್ ಅಂತ ಹೇಳಿ ಇವರು ನೆಕ್ಸ್ಟ್ ಡೇ ಕಟ್ತಾರೆ. ಓಕೆ, ಕಟ್ಟಿ ವಿತಿನ್ 7 days ಅಲ್ಲಿ ಕನ್ವರ್ಷನ್ ಆರ್ಡರ್ಸ್ ನ ಇಶ್ಯೂ ಮಾಡ್ತಾರೆ. ಓಕೆ, ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಯಾವ ರೀತಿ ಒಬ್ಬ ಮಂತ್ರಿ ಆಗಿ ಶಾಸಕರಿಗೆ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇಲ್ಲದೆ ಇರತಕ್ಕಂತ ಜಮೀನಿಗೆ ಕನ್ವರ್ಷನ್ ಅನ್ನ ಮಾಡಿಸ್ಕೊಡ್ತಾರೆ. ಸೊ ಅದರ ಮೇಲೆ ಇವತ್ತು ಕೇಸ್ ಹಾಕಿ ಅದನ್ನೆಲ್ಲ ಇದು ಮೈಂಟೇನಬಲ್ ಅಲ್ಲ ಅಂತ ಹೇಳಿ ಕೋರ್ಟ್ಗಳಿಗೆ ಹೋಗಿ ಅಂತಿಮವಾಗಿ ಮೊನ್ನೆ ಈ 2022 March ಅಲ್ಲೋ ಏನೋ ಚಾರ್ಜ್ ಶೀಟ್ ಹಾಕ್ತಾರೆ. ಈಗ ಅವರು ಸನ್ಮಾನ್ಯ ಶ್ರೀ ರಾಮಗೌರ್ ಅವರು ಜಾಮೀನಿನ ಮೇಲೆ ಇದ್ದಾರೆ. ಹೌದು, ಆದ್ರೆ ಅವರು ಪಾಪ ಸತ್ಯ ಹರಿಶ್ಚಂದ್ರನ ರೀತಿನಲ್ಲಿ ಮಾತನಾಡ್ತಾರೆ. ಅವರು ಸೋನಿಯಾ ಗಾಂಧಿ ಅವರು ಬೇರೆ ಇದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತ ಹೇಳಿ. ಸೊ ನಾ ಕಾವುಂಗ ನಾ ತಂದು ಅಂತ ಹೇಳಿ ಮಾನ್ಯ ಮೋದಿ ಅವರು ನಾನು ತಿನ್ನೋದಿಲ್ಲ, ತಿನ್ನೋದಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಮಾತನಾಡ್ತಾರೆ. ನಾನು ಇಷ್ಟೇ ಹೇಳ್ತೇನೆ, ನಾವ್ಯಾರು ಅಲಿಗೇಷನ್ಸ್ ಮಾಡ್ತಾ ಇಲ್ಲ. ಅಲ್ಟಿಮೇಟ್ಲಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮತ್ತು ಸೆಷನ್ಸ್ ಕೋರ್ಟಿನ ಆದೇಶಗಳ ಹಿನ್ನೆಲೆಯಲ್ಲಿ ಎನ್ಕ್ವೈರಿ ಆಗಿ ಚಾರ್ಜ್ ಶೀಟ್ ಆಗಿದೆ. ಚಾರ್ಜ್ ಶೀಟ್ ಆಗಿದೆ, ಎಫ್ಐಆರ್ ಅಲ್ಲ. ಎಫ್ಐಆರ್ ಸ್ಟೇಜ್ ಆಗೋಗಿ ಚಾರ್ಜ್ ಶೀಟ್ ಆಗಿದ್ದು ಅಲಿಗೇಷನ್ ಅಲ್ಲ. ಈಗ ಚಾರ್ಜ್ ಶೀಟ್ ಎಸ್, ದೇರ್ ಆರ್ ಸಫಿಶಿಯಂಟ್ ಮೆಟೀರಿಯಲ್ಸ್ ಅಗೇನ್ಸ್ಟ್ ಎಲ್ಲ ಅಕ್ಯೂಸ್, ಅದರಲ್ಲಿ ಇನ್ಕ್ಲೂಡಿಂಗ್ ಮಿಸ್ಟರ್ ಶ್ರೀರಾಮುಲು ಅವರ ಮೇಲೆ ಪನಿಷ್ ಮಾಡ್ಲಿಕ್ಕೆ ಒಂದು ಕಡೆ ಇಂಡಿಯನ್ ಪೀನಲ್ ಕೋಡಿನ ಕೆಲವು ಸೆಕ್ಷನ್ಸ್. ಸರಿಗೆ ಇಂತ ಕಳಂಕಿತ್ತಲ್ಲಿ ಇಟ್ಕೋಬೇಕಾ, ಸಂಪುಟದಲ್ಲಿ ಇಟ್ಕೋಬೇಕಾ, ಏನ್ ಕೊನೆದಾಗಿ ಏನ್ ಆಗ್ರಹ ಮಾಡ್ತೀರಿ? ಒಂದು ಕಡೆ ಇಂಡಿಯನ್ ಪೀನಲ್ ಕೋಡ್, ಇನ್ನೊಂದು ಕಡೆ ರೆವಿನ್ಯೂ ಆಕ್ಟ್, ಕರ್ನಾಟಕ ರೆವಿನ್ಯೂ ಆಕ್ಟ್ ನ ಸೆಕ್ಷನ್ 70 ಮತ್ತೆ ಇನ್ಯಾವುದೋ ಸೆಕ್ಷನ್ಸ್ ಅನ್ನ. ಹಾಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ 13 ಸಬ್ ಕ್ಲಾಸ್ 1 and 2 ಕೆಳಗಡೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈಗಿರ್ಬೇಕಾದ್ರೆ ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ ಪ್ರಧಾನಮಂತ್ರಿಗಳಿಗೆ, ನಾ ಕಾವುಂಗ ನಾ ಕಾನೂನು ಅಂತ ಹೇಳ್ತಾ ಇದೆಯಲ್ಲಪ್ಪ, ಇದಕ್ಕೇನು ಹೇಳ್ತೀಯ? ಈಗ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿಮಗೇನಾದ್ರೂ ಸಹ ಪಾರದರ್ಶಕತೆಯಲ್ಲಿ ನಂಬಿಕೆ ಇಟ್ರೆ, ಭ್ರಷ್ಟಾಚಾರ ತಡಿಬೇಕು ಅನ್ನುವಂತ ಬದ್ಧತೆ ಇದ್ರೆ, ಯಾರು ಇವತ್ತು ಯಾರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ, ಬೇಲ್ ತೆಗೆದುಕೊಂಡಿದ್ದಾರೆ, ಅವರನ್ನ ಹೇಗೆ ಮುಂದುವರಿಸ್ತೀರಿ? ಏನು ಮೆಸೇಜ್ ಅನ್ನ ಕೊಡ್ತಾ ಇದ್ರಿ? ನಿಮಗೆ ಏನಾದ್ರೂ ಸ್ವಲ್ಪ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ, ಜನಾದೇಶದ ಬಗ್ಗೆ ಘನತೆ ಬದ್ಧತೆ ಏನಾದ್ರೂ ಇದ್ರೆ ಕೂಡಲೇ ಇವ್ರನ್ನ ಸ್ಯಾಕ್ ಮಾಡಿ. ಇಲ್ಲ ಅಂದ್ರೆ ರಾಜ್ಯಪಾಲರು ಯಾರು ಇವರಿಗೆ ಓಟ್ ಕೊಟ್ಟಿದ್ದಾರೆ, ಪ್ರಮಾಣ ವಚನ ಘೋಷಣೆ ಮಾಡಿದ್ದಾರಲ್ಲ, ಸೊ ವಿತೌಟ್ ಫಿಯರ್ ಅಂಡ್ ಫೇವರ್ ಐ ವಿಲ್ ಡಿಸ್ಚಾರ್ಜ್ ಮೈ ಡ್ಯೂಟೀಸ್ ಅಂತ ಹೇಳಿ ಇವ್ರು ಹೇಳ್ತಾರೆ. ಸೊ ಹಾಗೆ ಹೇಳ್ಬೇಕಾದ್ರೆ ಬೇರೆಯವರ ಜಮೀನನ್ನ ಕಬಳಿಸುವಂತ ಸುಮಾರು 300 crore ಹೆಚ್ಚು ಬೆಲೆ ಬಾಳ್ತಕ್ಕಂತ ಜಮೀನನ್ನ ಕಬಳಿಸಿರುವಂತ ಸನ್ಮಾನ್ಯ ಶ್ರೀರಾಮುಲು, ವೈಯಕ್ತಿಕವಾಗಿ ನನಗೇನು ಇಲ್ಲ, ಆದ್ರೆ ಅವರ ಕೃತ್ಯಗಳಿದ್ದಾವಲ್ಲ, ಇದು ಸಮಾಜಕ್ಕೆ ರಾಜ್ಯಕ್ಕೆ ಮಾರಕ ಆಗಿರುವಂತ ವ್ಯಕ್ತಿಯನ್ನ ಹೇಗೆ ಮಂತ್ರಿಮಂಡಲದಲ್ಲಿ ಮುಂದುವರೆಸಿದ್ರಿ ಅಂತ ಹೇಳಿ ಸಂಪರ್ಕದಲ್ಲಿ ನನಗೆ ಬ್ರೇಕ್ ನ ಟೈಮ್ ಆಗಿದೆ, ಈ ಕಾರಣದಿಂದಾಗಿ ನಿಮ್ಮನ್ನು ಮತ್ತೆ ಮಾತಾಡಿಸ್ತೇನೆ. ನ್ಯೂಸ್ ಮುಂದುವರಿಯುತ್ತೇ ವಿರಾಮದ ನಂತರ.
ಬಳ್ಳಾರಿ ಉಸ್ತುವಾರಿ ಸಚಿವ ಶ್ರೀರಾಮುಲು ಅವರ ವಿರುದ್ಧ 27 ಎಕರೆ ಅಕ್ರಮವಾಗಿ ಕಬಳಿಸಿರುವಂತ ಆರೋಪ ಜೊತೆಗೆ ಅದರ ಬಗ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಈ ಕಾರಣದಿಂದ ಕಳಂಕಿತ ಸಚಿವರನ್ನ ಮುಂದುವರಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇತ್ತೀಚೆಗಷ್ಟೇ ಜಾಮೀನಿನ ಮೇಲಿದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಪುಂಖಾನುಪುಂಖವಾಗಿ ಭಾಷಣ ಮಾಡಿದಂತ ಶ್ರೀರಾಮುಲು ಅವರು ಇದೀಗ ಅವರೂ ಕೂಡ ಜಾಮೀನಿನ ಮೇಲಿದ್ದಾರೆ ಎಷ್ಟು ತರಾತುರಿಯಲ್ಲಿ ಈ ಜಾಗವನ್ನ ಅವರ ಸ್ವಾಧೀನಕ್ಕೆ ಪಡೆದುಕೊಳ್ಳಲಾಯಿತು ಅನ್ನೋದನ್ನ ಉಗ್ರಪ್ಪ ಅವರು ವಿವರಿಸ್ತಾ ಇದ್ರು ವಿದಿನ್ 7 ಡೇಸ್ 7 ದಿನಗಳ ಒಳಗಾಗಿ ಅದು ಪರಿವರ್ತಿತ ಜಮೀನಾಗಿ ಆಗುತ್ತೆ ಕನ್ವರ್ಷನ್ ಆಗುತ್ತೆ ಅಲಿನೇಷನ್ ಆಗುತ್ತೆ ಲೇಔಟ್ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಫಾಸ್ಟ್ ಆಗಿ ಮಾಡಿದ್ರು ಇಲ್ಲದೆ ಇರುವಂಥ ಜಮೀನಿಗೆ ಈ ಪರಿಯ ಫಾಸ್ಟ್ ಮಾಡಿದ್ರಲ್ಲ ಇದು ಅಧಿಕಾರ ದುರುಪಯೋಗ ಅಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಜೊತೆ ಜೊತೆಗೆ 300 ಕೋಟಿ ರೂಪಾಯಿ ಆಸ್ತಿಯ ಬಗ್ಗೆ ಈಗ ಆರೋಪಿ ನಂಬರ್ 4 ಆಗಿರುವಂಥ ಶ್ರೀರಾಮುಲು ಅವರ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಆಗಿದೆ ಅವರ ಆರೋಪಗಳಿಗೆ ತಕ್ಕಂತೆ ಇರುವಂಥ ಕೆಲವಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಅಡಕ ಮಾಡಲಾಗಿದೆ ಮುಂದೆ ಆರೋಪ ಅತ್ಯಂತ ನೋಡಿ ಬರೀ ಕಂಪ್ಲೇಂಟ್ ಆದರೆ FIR ಆದರೆ ರಾಜೀನಾಮೆ ಕೇಳ್ತಾರೆ ಆಧಾರರಹಿತ ಆರೋಪಗಳಿಂದಲೂ ಕೂಡ ರಾಜೀನಾಮೆ ಕೇಳ್ತಾರೆ ಈಗ ಪ್ರಕರಣ ದಾಖಲಾಗಿದೆ ವಿಶೇಷ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಈಗ ಶ್ರೀರಾಮುಲು ಅವರನ್ನು ಸಂಪುಟದಲ್ಲಿ ಮುಂದುವರಿಸಬೇಕಾ ಸಂಪುಟದಲ್ಲಿ ಅವರನ್ನು ಯಾಕೆ ಕಂಟಿನ್ಯೂ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ ಒಬ್ಬರಿಗೆ ಒಂದು ಕಣ್ಣಿಗೆ ಬಣ್ಣ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಆಗಬಾರ್ದಲ್ವಾ ಈಶ್ವರಪ್ಪ ಅವರನ್ನು ಅವರ ಮೇಲೆ ಆರೋಪ ಬಂತು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ನಂತರ ಅವರನ್ನು ಕೈ ಬಿಟ್ಟಿದ್ದರು ಶ್ರೀರಾಮುಲು ಅವರನ್ನು ಕೈ ಬಿಡಬೇಕಲ್ವಾ ಈಗ ಅನ್ನೋ ಪ್ರಶ್ನೆಯನ್ನು ರಾಜ್ಯದ ಜನ ಬಳ್ಳಾರಿಯ ಜನ ಕೇಳ್ತಾ ಇದ್ದಾರೆ ಬಳ್ಳಾರಿಯ ಜನಗಳಿಗೆ ಸರ್ಕಾರ ಉತ್ತರದಾಯಿತ್ವ ಇರಬೇಕಾಗುತ್ತೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ DK ಶಿವಕುಮಾರ್ ಹಾಗೆ ಹೀಗೆ ಎಲ್ಲರೂ ಕೂಡ ಜಾಮೀನ್ ಮೇಲಿದ್ದಾರೆ ಅಂಥೇಳಿ ಇಷ್ಟು ದಿನಗಳ ಕಾಲ ಹೇಳ್ತಾ ಇದ್ರು ಈಗ ಸ್ವತಃ ಶ್ರೀರಾಮುಲು ಅವರೇ ಜಾಮೀನಿನ ಮೇಲಿದ್ದಾರೆ ಹಾಗಾದರೆ ಅವ್ರಿಗೂ ನಿಮಗೇನು ವ್ಯತ್ಯಾಸ ಉಳಿತು ಎಸ್ ಉಗ್ರಪ್ಪ ಅವರು ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ಕಂಟಿನ್ಯೂ ಮಾಡಿ ಮಾತನಾಡ್ತಿದ್ರಿ ನೀವು ಹೇಳ್ತಿದ್ರಿ ಕರಪ್ಷನ್ ಚಾರ್ಜಸ್ಸು ಜೊತೆಗೆ ಯಾವೆಲ್ಲ ರೀತಿಯ ಕಾನೂನು ರೀತಿಯಲ್ಲಿ ಇವರ ಮೇಲೆ ಕ್ರಮ ಆಗುವಂಥ ಸಾಧ್ಯತೆ ಇದೆ ಅಂತ ಜೊತೆಗೆ ಇದು ಚಾರ್ಜ್ ಶೀಟ್ ನೀವು ಹೇಳ್ದಂಗೆ ಇದು FIR ಅಲ್ಲ ಚಾರ್ಜ್ ಶೀಟ್ ಅಲ್ಲಿ ಇವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನು ಕೂಡ ಅಡಕ ಮಾಡಲಾಗಿದೆ ಅಂತ ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ ರಾಜಕಾರಣದಲ್ಲಿ ಯಾವುದೇ ರಾಜಕಾರಣಿಗಳು ಅಸೂಯೆ ಇಟ್ಟುಕೋಬಾರ್ದು ಸೇಡ್ ಇಟ್ಟುಕೋಬಾರ್ದು ಬೇರೆಯವರ ಮೇಲೆ ಇದಷ್ಟು ಮಾಡ ಆದ್ರೆ ನಾನು ಅಥವಾ ಇನ್ನೊಬ್ಬರ ತಪ್ಪು ಮಾಡಿದ್ರು ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸತ್ಯವನ್ನ ಜನತೆ ಮುಂದೆ ಇಡತಕ್ಕಂತ ಕೆಲಸವನ್ನ ರೂಲಿಂಗ್ ಪಾರ್ಟಿ ಇರಲಿ ವಿರೋಧ ಪಕ್ಷಗಳಿರಲಿ ಮತ್ತೊಬ್ಬರಿರಲಿ ಮಾಡೋ ಅಂತ ಕೆಲಸ ಮಾಡಬೇಕಾಗುತ್ತೆ ಸೊ ಆಗ ಮಾತ್ರ ಏನು ಇವತ್ತು ಒಂದು ನಿಜವಾದಂತ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಭ್ರಷ್ಟಾಚಾರ ಕಾಣಲಿಕ್ಕೆ ಸಾಧ್ಯತೆ ಇದೆ ಇವತ್ತು ಶ್ರೀರಾಮುಲು ಏನ್ ಮಾಡಿದ್ದಾರೆ ಅವರು ಮಂತ್ರಿಗಳಾಗಿ ಅವರು ಶಾಸಕರಾಗಿ ಇವತ್ತು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಇಲ್ಲದ ಜಮೀನಿಗೆ 10,000 ರೂಪಾಯಿ ನಂಗೆ 1 ಎಕರೆ ಅಂತ ಹೇಳಿ ಡಾಕ್ಯುಮೆಂಟ್ ಮಾಡಿಸ್ಕೊಂಡು ಅದರ ಮೇಲೆ ಕೋರ್ಟ್ ಹೋಗಿ ಅದರ ಮೇಲೆ ಬಹಳ ಅತಿ ವೇಗದಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಮತ್ತೆ ಅದನ್ನ ಕನ್ವರ್ಷನ್ ಅದಕ್ಕೆ ಪ್ರಯತ್ನ ಮಾಡಿರುವಂತದ್ದು ಯಾವ ಪಾರ್ಟಿಗೂ ಯಾವ ನಾಯಕನಿಗೂ ಶೋಭೆ ತರತಕ್ಕಂಥದ್ದಲ್ಲ ಅದರಲ್ಲೂ ಬಹಳ ಮಾತನಾಡ್ತಾರೆ RSS ನವರು ಮತ್ತೆ BJPನವರು ಅದರಲ್ಲೂ ವಿಶೇಷವಾಗಿ ಮಿಸ್ಟರ್ ಮೋದಿ ನಡ್ಕೊಳ್ಳೋದು ಹೇಗೆ ಮಾತುಗಳು ಹೇಗೆ ಅನ್ನೋದನ್ನ ನೋಡಿದ್ದಾನೆ ಈ ಮಾತುಗಳನ್ನ ಬಿಟ್ಟು ಅವ್ರಿಗೇನಾದ್ರೂ ಈಗ ನಾನು ಇವತ್ತು ಹೇಳ್ತೇನೆ ಅದೇನಾದ್ರೂ ಟ್ರಯಲ್ ಕರೆಕ್ಟ್ ಆಗಿ ನಡೆದ್ರೆ 100% ಅದ್ರಲ್ಲಿ ಯಾರೆಲ್ಲ ಅಕ್ಯೂಸ್ಡ್ ಇದ್ದಾರೆ ಜೈಲಿಗೆ ಹೋಗುವಂತದ್ದು ಗ್ಯಾರಂಟಿ ಅಷ್ಟು ಮೆಟೀರಿಯಲ್ಸ್ ಇದ್ದಾವೆ 6,000 ಪುಟಗಳು ಒಂದಲ್ಲ ಎರಡಲ್ಲ 6,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಹಾಕಿದ್ದಾರೆ ಇಷ್ಟೆಲ್ಲ ಇವರು ಇನ್ಫ್ಯಾಕ್ಟ್ ವಿಟ್ನೆಸ್ ಅನ್ನ ಟ್ರಾನ್ಸ್ಫರ್ ಮಾಡಬಾರದು ಡಾಕ್ಯುಮೆಂಟ್ಸ್ ಅನ್ನ ಡಿಸ್ಟ್ರಾಯ್ ಮಾಡಬಾರ್ದು ಬೇರೆಯವರ ಮೇಲೆ ಪ್ರಭಾವ ಬೀರಬಾರ್ದು ಅಂತ ಹೇಳಿ ಎಲ್ಲ ಕಂಡೀಷನ್ಸ್ ಹಾಕಿ ಶ್ಯೂರಿಟಿ ತಗೊಂಡು ಇವರನ್ನ ಎನ್ಲಾರ್ಜ್ ಮಾಡಿದ್ದಾರೆ ಬೇಲ್ ಮೇಲೆ ಸೊ ಇವತ್ತು ಇವರು ಮಂತ್ರಿ ಆಗಿ ಬೇರೆಯವ್ರ ಮೇಲೆ ಪ್ರಭಾವ ಬೀರೋದಿಲ್ವಾ ದಾಖಲೆಗಳನ್ನ ತಿರ್ಚೋದಿಲ್ವಾ
ಹಾಳಾದ ಭಾಷಣಗಳು ಹೊಡಿತಾರೆ ಮಂತ್ರಿಗಳು. ನೋಡಿ ಮೊನ್ನೆ ಲಾಸ್ಟ್ ಟೈಮ್ ನೀವು ಮಾತಾಡಿದ್ದನ್ನು ಕೇಳಿಸ್ಕೊಂಡಿರ್ಬೇಕು. ಸಿದ್ದರಾಮಯ್ಯವರಿಗೆ ಪಂತಹವನ್ನ ಕೊಟ್ಟಿದ್ರು, ಬನ್ನಿ ಚರ್ಚೆ ಮಾಡೋಣ. ಉಗ್ರಪ್ಪ ಅವ್ರು ಬೇಡ, ಉಗ್ರಪ್ಪನವರನ್ನ ಬಳ್ಳಾರಿಯಿಂದ ಸೋಲ್ಸ್ ಕಲ್ಸಿದ್ದಾರೆ, ನೀವೇ ಬಂದು ಚರ್ಚೆ ಮಾಡಿ ಅಂತ ಸಿದ್ದರಾಮಯ್ಯವ್ರಿಗೆ ಸವಾಲ್ ಹಾಕಿದ್ರು ಅವರು. ನಾನು ನಿಮಗೆ ಇಷ್ಟೇ ಹೇಳ್ತೇನೆ, ರಾಮುಲು ಸೋತಿಲ್ವಾ? ರಾಮುಲು ಸೋತಿಲ್ವಾ? ಸೋಲು ಗೆಲುವು ಎಲ್ಲರಿಗೂ ಇದೆ. ಆದ್ರೆ ನಾನು ಇವತ್ತು ನಾನು ಜೀವನದಲ್ಲಿ 9 ಎಲೆಕ್ಷನ್ ಫೇಸ್ ಮಾಡಿದ್ದೇನೆ. 4 ಸಾರಿ ಪಾರ್ಲಿಮೆಂಟ್, 5 ಸಾರಿ ಶಾಸಕ ಸ್ಥಾನಕ್ಕೆ, 3 ಸಾರಿ ಶಾಸಕ, 0.32 ಸಾರಿ 0.56 ಓಟಲ್ಲಿ ಅಸೆಂಬ್ಲಿಯಿಂದ ಕೌನ್ಸಿಲ್ ಅಲ್ಲಿ ತೋರ್ತಿದ್ದೇನೆ. ಆ ಪಾರ್ಲಿಮೆಂಟ್ ಅಲ್ಲಿ 4 ಸಾರಿ ಬಳ್ಳಾರಿ ಅಂತ ಹೇಳಿ ಇದನ್ ಮಾಡಿದ್ದೇನೆ, ಮಾತನಾಡಿದ್ದೇನೆ, ಇಶ್ಯೂಸ್ ಅನ್ನ ರೈಸ್ ಮಾಡಿದ್ದೇನೆ. ಸೋಲು ಗೆಲುವು ಬೇರೆ ಬೇರೆ ಕಾರಣಗಳಿಗೆ ಆಗ್ತವೆ. ಯಸ್ ಸರ್, ನಿಮ್ಮ ಧ್ವನಿಯಲ್ಲಿ ಎಲ್ಲೋ ಒಂದ್ ಕಡೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ನಿಮ್ಮ ಧ್ವನಿ ಸರಿಯಾಗಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್ ಇದು ಶ್ರೀರಾಮುಲು ಅವರ ವಿರುದ್ಧ ಕೇಳಿ ಬಂದಿರುವಂಥ ಗಂಭೀರ ಸ್ವರೂಪದ ಆರೋಪದ ಜೊತೆ ಜೊತೆಗೆ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು. 27 ಎಕರೆಯನ್ನು ರಾಮುಲು ಅವರು ಅಕ್ರಮವಾಗಿ ತಮ್ಮ ಹೆಸರಿಗೆ ಕ್ರಯ ಮಾಡಿಸ್ಕೊಂಡಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್, ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ. ಉಗ್ರಪ್ಪ ಅವರು ಹೇಳ್ತಾ ಇದ್ರು 6,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಅನೇಕ ಮಟೀರಿಯಲ್ ಇದೆ, ಅನೇಕ ರೀತಿಯ ಸಾಕ್ಷ್ಯಾಧಾರಗಳಿದೆ. ಇದು ಸರಿಯಾದ ರೀತಿಯಲ್ಲಿ ತನಿಖೆ ಆದರೆ ಶ್ರೀರಾಮುಲು ಜೈಲಿಗೆ ಹೋಗೋದು ಪಕ್ಕ ಅಂತ ಉಗ್ರಪ್ಪ ಅವರು ಹೇಳ್ತಾ ಇದ್ರು. ನಮ್ಮದು ಭಾಳ ಕ್ಲೀನ್ ಸರ್ಕಾರ ಇದೆ ನಮ್ಮದು ಅಂತ ಹೇಳಿಕೊಂಡು ಬಹಳ ತಾಕತ್ತು ದಮ್ಮು ಎಲ್ಲ ಪ್ರಶ್ನೆ ಮಾಡ್ತಾಯಿದ್ರು. ಮುಖ್ಯಮಂತ್ರಿಗಳು ತಾಕತ್ತು ಪ್ರಶ್ನೆ ಮಾಡ್ತಿದ್ರು, ದಮ್ ಪ್ರಶ್ನೆ ಮಾಡ್ತಾಯಿದ್ರು. ಖುದ್ದು ಶ್ರೀರಾಮುಲು ಅವರು ಕೂಡ ಸಿದ್ದರಾಮಯ್ಯ ವಿರುದ್ಧ ಮೊನ್ನೆಯಷ್ಟೇ ಭಾರತ್ ಜೋಡೋ ಯಾತ್ರೆಯಲ್ಲಿ ಶ್ರೀರಾಮುಲು ವರ್ಸಸ್ ಸಿದ್ದರಾಮಯ್ಯ ಮಾತಿನ ಸಮರ ಭಾಳ ಚೆನ್ನಾಗಿತ್ತು. ಕೇಳಿಸ್ಕೊಂಡು ನೋಡ್ಕೊಂಡು ಮಜಾ ತೆಗೆದುಕೊಳ್ಳೋಕೆ ಮಸ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಪೆದ್ದ ಅವನೊಬ್ಬ ಪೆದ್ದ ಅಂತ ಸಿದ್ದರಾಮಯ್ಯ ಹೇಳಿದ್ರೆ ನಾನು ಪೆದ್ದ ಅಲ್ಲ, ಬನ್ನಿ ಬಳ್ಳಾರಿಗೆ ಚರ್ಚೆ ಮಾಡೋಣ ಅಂಥೇಳಿ ಸಿದ್ದರಾಮಯ್ಯಗೂ ಶ್ರೀರಾಮುಲು ಅವ್ರಿಗೂ ಮಾತಿನ ಜಟಾಪಟಿ ನಡೆದಿತ್ತು. ಆ ಸಂದರ್ಭದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದೇನೆ, ಬನ್ನಿ ಚರ್ಚೆ ಮಾಡಿ, ನಮ್ಮ ಕೊಡುಗೆ ಏನು ನಿಮ್ಮ ಕೊಡುಗೆ ಏನು ಅಂಥೇಳಿ. ಎಸ್, ಇದೀಗ ದಿವಾಕರ್ ಬಾಬು ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದಿವಾಕರ್ ಬಾಬು ಅವರೇ. ಸರ್ ನಮಸ್ಕಾರ. ಸರ್, ಶ್ರೀರಾಮುಲು ಅವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ನಿಮ್ಮ ಬಳಿ ಏನೆಲ್ಲ ಮಾಹಿತಿ ಇದೆ? ಸರ್, ಇದು ಶ್ರೀರಾಮುಲು ಅವರ ಜಮೀನೇ ಅಲ್ಲ. ಓಕೆ, ಅವರು ಬೇರೆಯವರ ಜಮೀನನ್ನ ಖರೀದಿ ಮಾಡಿದೀವಿ ಅಂತ ಡಾಕ್ಯುಮೆಂಟ್ಸ್ ಏನು ಕ್ರಿಯೇಟ್ ಮಾಡಿದ್ದಾರೆ ಇದು ಬರೀ ಸುಳ್ಳು. ಇದಾಗಲೇ ಜನಾರ್ದನ್ ರೆಡ್ಡಿ ಅವರ ಮಾವನವರು ಖರೀದಿ ಮಾಡಿರೋ ಜಮೀನ ಇವರು ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಮಾಡಿ ಥ್ರೂ ಕೋರ್ಟ್ ಬೇರೆಯವರ ಜಮೀನನ್ನ ಕಬಳಿಸಿದ್ದಾರೆ. ಇದು ಸರ್ವೆ ನಂಬರ್ನಾಗೆ ಬಹಳಷ್ಟು ಎಕರೆ ಇದೆ, ಅದು ಡಿವಿಜನ್ ನಾಗೆ ಬೇರೆಯವರಿಗೆ ಹೋಗಿರೋ ಜಮೀನು. 40 ಜನ ಅದರಲ್ಲಿ ಬಿಲ್ಡಿಂಗ್ಗಳು ಕಾಂಪೌಂಡ್ಗಳು ಕಟ್ಕೊಂಡಿದ್ರ ಅವರು ಅವರ ಜಮೀನನ್ನ, ಯಾಕಂದ್ರೆ ಇವ್ರ ಇವಾಗ ಏನು ರುಕ್ಮಿಣಿ ಲೇಔಟ್ ಜನಾರ್ದನ್ ರೆಡ್ಡಿ ಅವ್ರು ಮಾಡಿದ್ದಾರೆ ಅದ್ರ ಅಡ್ಜಸೆಂಟ್ ಇರೋ ಲ್ಯಾಂಡ್ ಇದು, ಸೇಮ್ ಸರ್ವೆ ನಂಬರ್. ಓಕೆ, ಅದನ್ನ ಇವ್ರು ಕಬಳಿಸ್ಕೊಂಡಿದ ಮೇಲೆ ಆ ಜನ ಕೋರ್ಟ್ಗೆ ಹೋಗಿದ್ದಾರೆ ಸಿವಿಲ್ ಕೇಸ್. ಸಿವಿಲ್ ಕೇಸ್ನಾಗೆ ಅವ್ರು ಗೆದ್ದಿದ್ದಾರೆ. ಯಾರು? ಶ್ರೀರಾಮುಲ ವಿರುದ್ಧ 40 ಜನ ಗೆದ್ದಿದ್ದಾರೆ. ಅದನ್ನ ಮತ್ತೆ ಇವಾಗ ಅಪೀಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ಬಗಲಿದ ಅವರ ಅಡ್ಜಸೆಂಟ್ ಲ್ಯಾಂಡ್ ಬೇರೆಯವ್ರು ಇರಬಾರ್ದು ಅನ್ನೋ ಉದ್ದೇಶದಿಂದ ಇವ್ರು ಅದನ್ನ ಕಬಳಿಸ್ಕೊಂಡು ಜನನ್ನ ಮೋಸ ಮಾಡ್ತಾ ಇದ್ದಾರೆ. ಈಗ 27 ಎಕರೆ ಇಲ್ಲ, 27 ಎಕರೆ ಇಲ್ಲ ಅಲ್ಲಿ.
ಓಕೆ, ಈ 27 ಎಕರೆ ಬೇರೆಯವ್ರದಿದೆ, ಇವ್ರದಿಲ್ಲ, ಅವ್ರು ಇವ್ರದಿಲ್ಲ. ಇಲ್ದೆ ಇರೋ ಜಮೀನಿಗೆ ಹೆಂಗೆ ಇವ್ರು ಅಲಿನೇಷನ್ ಕನ್ವರ್ಷನ್ ಎಲ್ಲ ಮಾಡ್ಕೊಂಬಂದ್ರು? ಇವಾಗ ಕೋರ್ಟ್ನಾಗ ಹಾಕಿ ಅವ್ರನ್ನ ಗೈರಾಜಿದ ಮಾಡಿಸಿ, ಯಾರ ತಲ್ಲಿ ಇವ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಅವ್ರನ್ನ ಕೋರ್ಟ್ನಾಗ ಗೈರಾಜಿದ ಮಾಡಿ ಅದು ಕೇಸ್ ಡಿಸೈಡ್ ಮಾಡ್ಕೊಂಡು ಅದ್ರ ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇವಾಗ ಅಲ್ಲಿ ಜಮೀನ್ ಇಲ್ಲ ಅಂತ ಗೊತ್ತಾದ ಮೇಲೆ ಬಗ್ಲಿನ ಸೇಮ್ ಸರ್ವೆ ನಂಬರ್ ನಾಗಿರೋರು ಬೇರೆಯವ್ರ ಜಮೀನನ್ನ ಇವ್ರು ಕಬಳಿಸ್ಕೊಂಡು ಕಾಂಪೌಂಡ್ ಕಟ್ಬಿಟ್ಟಿದ್ದಾರೆ. ದೌರ್ಜನ್ಯವಾಗಿ ಅವ್ರ ಮನೆಗಳು ಡೆಮಾಲಿಶ್ ಮಾಡಿದ್ದಾರೆ, ಕಾಂಪೌಂಡ್ ಗಳು ಡೆಮಾಲಿಶ್ ಮಾಡಿದ್ದಾರೆ. ಇವರು ಸಿವಿಲ್ ಕೇಸ್ ನ ಅವ್ರ ಅಪರೆಂಟ್ಸ್ ಗೆದ್ರೆ ಮತ್ತೆ ಅಪೀಲ್ ಇವ್ರು ಶ್ರೀರಾಮುಲು ಹೋಗಿದ್ದಾರೆ, ಅದು ಒಂದು ಕೇಸು. ಇವಾಗ ಕ್ರಿಮಿನಲ್ ಕೇಸು ಏನ್ ಲೋಕಾಯುಕ್ತದವರು ಹಾಕಿದ್ದಾರೆ, ಲೋಕಾಯುಕ್ತದವರು ಇವರ ಮಿನಿಸ್ಟರ್ ಇದ್ದಾಗೆ ಇವ್ರ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿದ್ದಾರೆ. FIR ಅಲ್ಲ, ಚಾರ್ಜ್ ಶೀಟ್. ಈ ಮಿನಿಸ್ಟರ್ ಇದ್ದಾಗನೇ ಮಾಡಿದ್ದಾರೆ ಅಂದ್ರೆ ಇವ್ರ ಗವರ್ಮೆಂಟ್ ನಾಗೆ ಇದಾಗಿದೆ. ಇವ್ರ ಗವರ್ಮೆಂಟ್ ನಾಗೆ ಇದು ಆದ್ಮೇಲೆ ಇವ್ರು ಎಷ್ಟು ಮಟ್ಟಿಗೆ ಅರ್ಹರು ಅನ್ನೋದು ನಮ್ಗೆ ಅರ್ಥ ಆಗವಲ್ದು. ಇವ್ರ ಮಿನಿಸ್ಟರ್ ಆಗ್ಲಿ, ಇನ್ಚಾರ್ಜ್ ಮಿನಿಸ್ಟರ್ ಆಗ್ಲಿ, MLA ಆಗ್ಲಿ ಇರಕ್ ಅರ್ಹರು ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಓಕೆ ಓಕೆ, ಧನ್ಯವಾದಗಳು ದಿವಾಕರ್ ಬಾಬು ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.